ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಜೂನ್ ಹದಿನಾಲ್ಕನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಯಾವುದೆಂದರೆ ಆಗ ಅವರು ಇಕ್ಕಟ್ಟಿನಲ್ಲಿ ಕರ್ತನಿಗೆ ಕೂಗಿದರು ಆತನು ಅವರ ಸಂಕಟಗಳೊಳಗಿಂದ ಅವರನ್ನು ರಕ್ಷಿಸಿದನು ಹಳೆ ಒಡಂಬಡಿಕೆಗಳಲ್ಲಿ ಕೀರ್ತನೆಗಳ ಸಂಗ್ರಹ ನೂರ ಏಳನೇ ಅಧ್ಯಾಯ ಹದಿಮೂರನೇ ವಚನ ಹೇಗೆ ಇಸ್ರಾಯೇಲಿನ ಸಂಕಟಗಳ ಉದ್ದೇಶವು ಅವರ ಹೃದಯಗಳನ್ನು ಕರ್ತನ ಕಡೆಗೆ ತಿರುಗಿಸುವುದು ಮತ್ತು ಆತನ ವಾಗ್ದಾನದ ಸಹಾಯಕ್ಕಾಗಿ ಕೂಕಲು ಅವರನ್ನು ನಡೆಸಿತು ಹಾಗೆಯೇ ಈ ಲೋಕ ಶರೀರ ಮತ್ತು ವಿರೋಧಿಯಾದ ಸೈತಾನ ಪಾಪ ಮತ್ತು ಮರಣದ ಬಂಧನದಿಂದ ರಕ್ಷಿಸಲು ಈ ಎಲ್ಲಾ ಶೋಧನೆಗಳ ಅನುಭವಗಳನ್ನು ತಂದೆಯ ವಾಗ್ದಾನಗಳನ್ನು ಹೊಂದಿರುವ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿರುವ ನಮಗೆ ಅನ್ವಯಿಸುತ್ತದೆ ಇವೆಲ್ಲವೂ ನಮಗೆ ಸಹಾಯ ಬರುವಂತಹ ಕರ್ತನನ್ನು ಎದುರು ನೋಡಲು ಮತ್ತು ಪರಲೋಕದಿಂದ ದೇವರ ಮಗನಿಗಾಗಿ ಕಾಯಲು ಮತ್ತು ಆತನ ಎರಡನೆಯ ಬರುವಿಕೆಯಲ್ಲಿ ನರಳುತ್ತಿರುವ ಸೃಷ್ಟಿಗಳ ಬಿಡುಗಡೆಗಾಗಿ ಆತನನ್ನು ನಿರೀಕ್ಷಿಸುತ್ತದೆ ಹಾಗಿರುವಾಗ ಈಗಿನ ಯಾತನೆ ಮತ್ತು ಸಂಕಟಗಳು ನಾವು ಅವುಗಳನ್ನು ಸರಿಯಾದ ಪ್ರಯಾಸದೊಂದಿಗೆ ಅಭ್ಯಾಸಿಸುವಾಗ ಅವುಗಳು ನಮಗೆ ಅತ್ಯಂತಾಧಿಕವಾಗಿ ಮತ್ತು ನಿರಂತರವಾಗಿರುವ ಗೌರವವುಳ್ಳ ಮಹಿಮೆಯನ್ನುಂಟು ಮಾಡುತ್ತದೆ ಮತ್ತು ನಿಜವಾದ ಅಂದರೆ ಆತ್ಮೀಕ ಇಸ್ರಾಯೇಲಿಯರಾಗಿ ನಮಗೆ ಅಬ್ರಹಾಮನ ವಾಗ್ದಾನಗಳಲ್ಲಿ ವಿಶ್ವಾಸವಿದ್ದರೆ ಅದು ನಮ್ಮದಾಗುತ್ತದೆ ಅಪೋಸ್ತಲನ್ನು ನಮಗೆ ತಿಳಿಸಿರುವಂತೆ ನಮ್ಮ ಆತ್ಮಗಳಿಗೆ ನಿಶ್ಚಯವಾದ ಮತ್ತು ಸ್ಥಿರಚಿತ್ತವಾದ ಲಂಗರು ಅಂದರೆ ಆಧಾರವಾಗಿದ್ದು ನಮ್ಮ ಮುಂದಾಳಾಗಿರುವ ಕ್ರಿಸ್ತನು ತೆರೆಯ ಆ ಕಡೆಯಲ್ಲಿ ಪ್ರವೇಶಿಸಿ ನಮಗಾಗಿ ಪ್ರಾಯಶ್ಚಿತ್ತ ಮಾಡಿ ಅಲ್ಲಿಂದ ಆತನು ನಮಗೆ ಆಶೀರ್ವಾದವುಳ್ಳ ಬಿಡುಗಡೆಯನ್ನು ಕೊಟ್ಟು ನಾವು ನಿರೀಕ್ಷಿಸುತ್ತಿರುವ ಪುನರುತ್ಥಾನದ ಬದಲಾವಣೆಯನ್ನು ಹೊಂದಲು ಕಣ್ಣು ಬಿಟುಕಿಸುವುದರೊಳಗಾಗಿ ಕ್ಷಣ ಮಾತ್ರದಲ್ಲಿ ಬದಲಾವಣೆ ಹೊಂದಿ ಆತನಂತೆಯೇ ನಾವು ಸಹ ಮಾರ್ಪಾಡು ಹೊಂದಿ ಆತನಿರುವಂತೆಯೇ ಆತನನ್ನು ಕಾಣುತ್ತೇವೆ ಮತ್ತು ಮಹಿಮೆಯಲ್ಲಿ ಪಾಲು ಹೊಂದುತ್ತೇವೆ